हेलो एवरीवन, वेलकम बैक टू माय चैनल। हेगिदीरा फ्रेंड्स, एल्लरू फ्रेंड्स, इवत्तिन वीडियोदल्ली नीवु तुंबाने चेन्नागिरुवंत झुमकगळु जोतेगे पर्ल इयरिंगु हागे नीवु डैली यूज माडुवंत इयरिंग डिसैन गळन्नु कूड नोडबहुदु। डिसैन्स ओंदक्किंत ओंदु तुंबाने ब्यूटिफुल आगिदे। वीडियोन एल्लू कूड स्किप माडदे एंड तनक नोडि बन्नि। इवाग वीडियो स्टार्ट माडोण। ಮೊದಲಿಗೆ ನೀವಿಲ್ಲಿ ನೋಡ್ತಿರುವಂತದ್ದು ತುಂಬಾನೆ ಬ್ಯೂಟಿಫುಲ್ ಆಗಿರುವಂತಹ ಪುಟಾಣಿ ಜುಮ್ಕ. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಸ್ಟಡ್ ಅನ್ನು ಕೂಡ ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗೆ ಮಿಡ್ಲ್ ಅಲ್ಲಿ ಒಂದು ಮರೂನ್ ಕಲರ್ ಸ್ಟೋನ್ ಕೂಡ ಬಂದಿದೆ. ಹಾಗೆ ಕೆಳಗಡೆ ಇರುವಂತಹ ಜುಮ್ಕ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಡ್ರಾಪಿಂಗ್ಸ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ತುಂಬಾನೆ ಚೆನ್ನಾಗಿದೆ. ಹಾಗೆ ಇವತ್ತಿನ ಎಲ್ಲಾ ಜುವೆಲ್ ಡಿಸೈನ್ಸ್ ಗಳು ಅವೈಲೇಬಲ್ ಇರುವಂತದ್ದು ಬಲ್ಕುಂಜ ಜುವೆಲ್ಲರ್ಸ್ ಕಾರ್ಕಳ. ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಾನೆ ಇದೆ. ಸೊ ಯಾವ್ದಾದ್ರು ಡಿಸೈನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಆ ನಂಬರ್ ಗೆ ವಾಟ್ಸ್ಆಪ್ ತ್ರೂ ಕಳಿಸ್ಬಿಟ್ಟು ನೀವು ಮಾತಾಡ್ಕೊಬಹುದು, ಅಥವಾ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಬೇಕಾದ್ರೂ ಮಾತಾಡಬಹುದು. ಹಾಗೆ ಅವರ ಹತ್ರ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ಇದರ ವೆಯ್ಟ್ ಬಂದು ಕೇವಲ 3 ಗ್ರಾಂ 340 ಮಿಲಿಯಲ್ಲಿ ಆಗಿರುವಂತ ಒಂದು ಪುಟಾಣಿ ಜುಮ್ಕ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾನೆ ಇರಬಹುದು ಎಷ್ಟೊಂದು ಪ್ರಿಟಿ ಆಗಿರುವಂತಹ ಜುಮ್ಕ ಇದು. ಇದನ್ನ ನೀವು ಫಂಕ್ಷನ್ ವೇರ್ ಗೆ ಹಾಕೊಬಹುದು, ತುಂಬಾನೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಪಿಂಕ್ ಅಂಡ್ ಗ್ರೀನ್ ಕಲರ್ ಸ್ಟೋನ್ ಮ್ಯಾಚಿಂಗ್ ಅಲ್ಲಿ ಬಂದಿದೆ. ಮೇಲ್ಗಡೆ ಸ್ಟಡ್ ಫುಲ್ ನಿಮಗೆ ಮರೂನ್ ಕಲರ್ ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾನೆ ಚೆನ್ನಾಗಿರುವಂತದ್ದು. ಒಂದು ಮೀಡಿಯಂ ಸೈಜ್ ಅಲ್ಲಿ ಅವೈಲೇಬಲ್ ಇರುವಂತಹ ಜುಮ್ಕ, ಜಾಸ್ತಿ ದೊಡ್ಡದಾಗಿಯೂ ಇಲ್ಲ, ಹಾಗೆ ತೀರಾ ಪುಟಾಣಿ ಕೂಡ ಇಲ್ಲ. ಇದರ ವೆಯ್ಟ್ ಬಂದು ಕೇವಲ 9 ಗ್ರಾಂ 650 ಮಿಲಿಯಲ್ಲಿ ಆಗಿರುವಂತಹ ಒಂದು ಜುಮ್ಕ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾನೆ ಇರ್ಬೋದು ತುಂಬಾನೆ ಪ್ರಿಟಿ ಆಗಿರುವಂತದ್ದು, ಡೈಲಿ ವೇರ್ ಮಾಡುವಂತ ಒಂದು ಹ್ಯಾಂಗಿಂಗ್ ಅಂತ ಹೇಳ್ಬೋದು. ಇದಕ್ಕೆ ಕೊಕ್ಕೆ ಬಂದಿದೆ, ಅಂದ್ರೆ ಹಿಂದ್ಗಡೆ ತಿರುಪು ಕೊಟ್ಟಿಲ್ಲ, ಸೊ ಹುಕ್ ತರ ಕೊಟ್ಟಿದ್ದಾರೆ ನೋಡಿ. ಇದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಾಕೊಬಹುದು ಈಸಿಯಾಗಿ. ಸೊ ಇದು ಕೂಡ ಅಷ್ಟೇ, ನೀವು ಡೈಲಿ ವೇರ್ ಮಾಡಬಹುದು ಅಥವಾ ಫಂಕ್ಷನ್ ವೇರ್ ಕೂಡ ಮಾಡಬಹುದು. ಇದರ ವೇಟ್ ಬಂದು ಕೇವಲ 3 ಗ್ರಾಂ 430 ಮಿಲಿ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂತದ್ದು ತುಂಬಾನೆ ಚೆನ್ನಾಗಿರುವಂತಹ ಡಬಲ್ ಲೇಯರ್ ಅಲ್ಲಿ ಬಂದಿರುವಂತಹ ಒಂದು ಪರ್ಲ್ ಇಯರಿಂಗ್ ಇದು. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಸ್ಟಡ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಮರೂನ್ ಹಾಗೆ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ, ತುಂಬಾನೆ ಚೆನ್ನಾಗಿ ಕಾಣ್ತಿರುವಂತದ್ದು. ಸೀರೆ ಉಟ್ಟಾಗೆಲ್ಲ ಇದನ್ನ ವೇರ್ ಮಾಡಿದ್ರೆ ತುಂಬಾನೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ನಿಮ್ಗೇನಾದ್ರೂ ಈ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬಹುದು. ಫೈನಲಿ ಇದರ ವೆಯ್ಟ್ ಬಂದು ಎಕ್ಸಾಕ್ಟ್ ಆಗಿ 6 ಗ್ರಾಂ ಇದೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಪ್ರಿಟಿ ಆಗಿರುವಂತ ಒಂದು ಜುಮ್ಕ ಅಂತ. ಇದು ಅಷ್ಟೇ, ಒಂದು ಮೀಡಿಯಂ ಸೈಜ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಸ್ಟಡ್ ನೀವು ನೋಡ್ತಾನೆ ಇರ್ಬೋದು ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಪಿಂಕ್ ಕಲರ್ ಸ್ಟೋನ್ ಅಲ್ಲಿ. ಆಮೇಲೆ ಡ್ರಾಪಿಂಗ್ಸ್ ಅಲ್ಲಿ ಕೂಡ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣ್ತಿರುವಂತ ಒಂದು ಮೀಡಿಯಂ ಸೈಜ್ ಜುಮ್ಕ. ಇದರ ವೆಯ್ಟ್ ಬಂದು ಕೇವಲ 8 ಗ್ರಾಂ 110 ಮಿಲಿ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬಂದಿರುವಂತ ಒಂದು ಹ್ಯಾಂಗಿಂಗು. ಇದು ಫುಲ್ ಆಂಟಿಕ್ ಫಿನಿಶ್ ಅಲ್ಲಿ ಇರುವಂತದ್ದು. ಮೇಲ್ಗಡೆಯಿಂದ ಲಕ್ಷ್ಮಿಯನ್ನ ಕೊಟ್ಟಿದ್ದಾರೆ, ಕೆಳಗಡೆಯಿಂದ ಹ್ಯಾಂಗಿಂಗ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ವೈಟ್ ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ಒಂದು ಆ ಕಡೆ ಈ ಕಡೆ ಒಂದು ಪರ್ಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಈ ತರ ಒಂದು ಡಿಸೈನ್ ಅನ್ನ ನೋಡ್ತಿರುವಂತದ್ದು. ಹಾಗೆ ಇವತ್ತು ನಾನು ತೋರಿಸಿರುವಂತ ಎಲ್ಲಾ ಡಿಸೈನ್ಗಳು ಕೂಡ ಸ್ವಲ್ಪ ವೆಯ್ಟ್ ಅಲ್ಲಿ ಇರುವಂತದ್ದು, ಅಂದ್ರೆ ಗಟ್ಮುಟ್ಟಾಗಿ ಇರುವಂತ ಇಯರಿಂಗ್ ಕಲೆಕ್ಷನ್ಸ್ ಗಳು. ಲೈಟ್ ವೈಟ್ ಅಲ್ಲಿ ಇವತ್ತಿನ ಕಲೆಕ್ಷನ್ಸ್ ಇಲ್ಲ. ಲಕ್ಷ್ಮಿ ಕೈಯಲ್ಲೂ ಕೂಡ ಆ ಕಡೆ ಈ ಕಡೆಯಿಂದ ಒಂದೊಂದು ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ, ಕೆಳಗಡೆಯಿಂದ ರೂಬಿಯನ್ನು ಕೂಡ ಕೊಟ್ಟಿದ್ದಾರೆ. ಮಿಡ್ಲ್ ಅಲ್ಲಿ ನೀವು ನೋಡ್ತಾನೆ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತ ಒಂದು ಹ್ಯಾಂಗಿಂಗು. ಇನ್ನು ಇದರ ವೆಯ್ಟ್ ಬಂದು ಕೇವಲ 5 ಗ್ರಾಂ 210 ಮಿಲಿ. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂತದ್ದು ಅಷ್ಟೇ, ಇವಾಗ ತಾನೆ ನೋಡಿದ್ರಲ್ಲ, ಸೊ ಅದೇ ತರ ಸ್ವಲ್ಪ ಸಿಮಿಲರ್ ಅಲ್ಲಿ ಇರುವಂತ ಒಂದು ಹ್ಯಾಂಗಿಂಗು. ಇದರಲ್ಲಿ ಲಕ್ಷ್ಮಿಯನ್ನ ಮೇಲ್ಗಡೆ ಕೊಟ್ಟಿದ್ರೆ, ಇದರಲ್ಲಿ ಲಕ್ಷ್ಮಿಯನ್ನ ಕೆಳಗಡೆ ಕೊಟ್ಟಿದ್ದಾರೆ, ಹಾಗೆ ಡ್ರಾಪಿಂಗ್ಸ್ ಅಲ್ಲಿ ಪರ್ಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟಡ್ ನೀವು ವೈಟ್ ಸ್ಟೋನ್ ಅಲ್ಲಿ ಮಾಡಿರುವುದನ್ನ ನೋಡಬಹುದು, ಹಾಗೆ ಮಿಡ್ಲ್ ಅಲ್ಲಿ ರೂಬಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ತುಂಬಾನೇ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇರುವಂತದ್ದು, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ವೆಯ್ಟ್ ಮಾತ್ರ ಸ್ವಲ್ಪ ಹೆವಿಯಲ್ಲಿ ಆಗಿರುವಂತದ್ದು, ಅಂದ್ರೆ 5 ಗ್ರಾಂ 830 ಮಿಲಿಯಲ್ಲಿ ಆಗಿರುವಂತ ಒಂದು ಹ್ಯಾಂಗಿಂಗ್ ಇದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂತದ್ದು ತುಂಬಾನೇ ಚೆನ್ನಾಗಿರುವಂತ ಒಂದು ಗೂಡ್ ಜುಮ್ಕ, ಅಂದ್ರೆ ಸ್ಟೆಪ್ ಅಲ್ಲಿ ಇರುವಂತಹ ಗೂಡ್ ಜುಮ್ಕ. ನೀವಿಲ್ಲಿ ನೋಡ್ತಾನೆ ಇರ್ಬೋದು 3 ಸ್ಟೆಪ್ ಜುಮ್ಕ ಅವೈಲೇಬಲ್ ಇದೆ. ಸೊ ಸ್ಟಡ್ ಕೂಡ ಅಷ್ಟೇ, ತುಂಬಾ ರೌಂಡ್ ಶೇಪ್ ಅಲ್ಲಿ ಬಂದಿದೆ, ಹಾಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಹ್ಯಾಂಗಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಎಲ್ಲಾ ಡಿಸೈನ್ಸ್ಗಳು ಅಷ್ಟೇ, ಸ್ವಲ್ಪ ಹೆವಿ ವೆಯ್ಟ್ ಅಲ್ಲಿ ಆಗಿರುವುದು ಅಂತ ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ. ಜೊತೆಗೆ ನಿಮಗೆ ಇವತ್ತಿನ ಡಿಸೈನ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ, ಎಲ್ಲೂ ಕೂಡ ಲೈಟ್ ವೆಯ್ಟ್ ಅಲ್ಲಿ ಇರುವಂತ ಇಯರಿಂಗ್ ಗಳಲ್ಲ, ಯಾಕಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಇರುವಂತ ಒಂದು ಇಯರಿಂಗ್ ಡಿಸೈನ್ಸ್ಗಳು. ಹಾಗೆ ಇದರ ವೆಯ್ಟ್ ಕೂಡ ಅಷ್ಟೇ, 7 ಗ್ರಾಂ 740 ಮಿಲಿಯಲ್ಲಿ ಆಗಿರುವಂತ ಒಂದು ಬ್ಯೂಟಿಫುಲ್ ಸ್ಟೆಪ್ ಜುಮ್ಕ, ತುಂಬಾನೇ ಚೆನ್ನಾಗಿದೆ. ನೀವು ಇದನ್ನ ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಇದು ಲೈಫ್ ಲಾಂಗ್ ಏನು ಆಗೋದಿಲ್ಲ, ಅಂದ್ರೆ ಎಲ್ಲೂ ಟೊಳ್ಳಾಗಿ ನುಜ್ಜುಗುಜ್ಜಾಗಿ ಹೋಗೋದಿಲ್ಲ, ಯಾಕಂದ್ರೆ ಹೆವಿ ವೆಯ್ಟ್ ಅಲ್ಲಿ ಆಗಿರುವಂತಹ ಜುಮ್ಕಗಳು ತುಂಬಾ ಟೈಮ್ ಬಾಳಿಕೆ ಬರುತ್ತೆ. ಸೊ ನೀವೇನಾದ್ರೂ ಲೈಟ್ ವೆಯ್ಟ್ ಅಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ, ಆ ತರ ತುಂಬಾನೇ ಜಾಗ್ರತೆ ಮಾಡಬೇಕಾಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಗಿಂಗ್ ಅಥವಾ ಇಯರಿಂಗ್ ಕಲೆಕ್ಷನ್ಸ್ ವಿಡಿಯೋನ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಗೋಲ್ಡ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಆಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಡಿಸೈನ್ಸ್ ನೀವು ತೋರಿಸ್ದಂಗೆ ಆಗುತ್ತೆ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಗೋಲ್ಡ್ ಜುವೆಲ್ಲರಿ ಡಿಸೈನ್ಸ್ಗಳು ಅವೈಲೇಬಲ್ ಇರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಎಲ್ಲ ಡಿಸೈನ್ಸ್ಗಳನ್ನು ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಹೊಸದಾಗಿ ಮದುವೆ ಆಗ್ತಿರೋರಿಗೆ, ಗೋಲ್ಡ್ ತರಬೇಕು ಅಂತ ಪ್ಲ್ಯಾನ್ ಆಗ್ತಿರೋರಿಗೆ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಿದ್ದೀರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗಲೆಲ್ಲ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಡಿಸೈನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.